ಕೇವಲ ಇದು ಭಾನುವಾರಕ್ಕಷ್ಟೇ ಸೀಮಿತವಾಗಿಲ್ಲ, ಎಲ್ಲಾ ಸಮಯದಲ್ಲೂ ಕೂಡ ದರ್ಶನ್ ಅವರ ಅಭಿಮಾನಿಗಳು ಕ್ರಾಂತಿ ಚಿತ್ರಗಳ ಪ್ರಮೋಷನ್ ಅನ್ನ ಮಾಡಿದ್ದಾರೆ. ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ದರ್ಶನ್ ಅವರು ಕ್ರಾಂತಿ ಚಿತ್ರದ ಡಬ್ಬಿಂಗ್ ಅನ್ನ ಮಾಡುವಂತಹ ಒಂದಿಷ್ಟು ಫೋಟೋಗಳು ಹರಿದಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ದರ್ಶನ್ ಅವರ ಪೋಲೆಂಡ್ ದೃಶ್ಯ ಇದೀಗ ವೈರಲ್. ಕೋಶಲ್ ಕನ್ನಡ ವೀಕ್ಷಿಸಿರುವ ಎಲ್ಲಾ ಸ್ನೇಹಿತರು ನಮಸ್ಕಾರ. ಕೋಶಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಕ್ರಾಂತಿ ಚಿತ್ರದ ಬಗ್ಗೆ ಒಂದಿಷ್ಟು ಮಾಹಿತಿ, ಒಂದಿಷ್ಟು ಅಪ್ಡೇಟ್ಸ್ಗಳನ್ನು ನಾವು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀವಿ. ಕಳೆದ ಭಾನುವಾರವಷ್ಟೇ ರಾಜ್ಯಾದ್ಯಂತ ಕ್ರಾಂತಿ ಚಿತ್ರದ ಪ್ರಮೋಷನ್ ಅನ್ನು ದರ್ಶನ್ ಅವರ ಅಭಿಮಾನಿಗಳು ಮಾಡಿದ್ದಾರೆ. ಅದು ಬೈಕ್ ರ್ಯಾಲಿ ಆಗಿರ್ಬೋದು, ಕಾರ್ ರ್ಯಾಲಿ ಆಗಿರ್ಬೋದು, ಅಥವಾ ಜಾಥಾ ಆಗಿರ್ಬೋದು, ಭಿನ್ನ ವಿಭಿನ್ನವಾಗಿ ರಾಜ್ಯದ ಮೂಲೆ ಮೂಲೆಗಳಲ್ಲೂ ಕೂಡ ದರ್ಶನ್ ಅವರ ಅಭಿಮಾನಿಗಳು ಮಾಡಿದ್ದಾರೆ. ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ಎಲ್ಲೂ ನೋಡಿದ್ರೂ ಕೂಡ ಕ್ರಾಂತಿ ಕ್ರಾಂತಿ ಕ್ರಾಂತಿ, ಆ ಮಟ್ಟಕ್ಕೆ ದರ್ಶನ್ ಅವರ ಅಭಿಮಾನಿಗಳು ಸ್ವಯಂ ಪ್ರೇರಿತವಾಗಿ ರಾಜ್ಯದ ಮೂಲೆ ಮೂಲೆಗಳಲ್ಲೂ ಕ್ರಾಂತಿ ಚಿತ್ರದ ಪ್ರಚಾರವನ್ನು ಕೈಗೊಂಡಿದ್ದಾರೆ. ಕೇವಲ ಇದು ಭಾನುವಾರಕ್ಕಷ್ಟೇ ಸೀಮಿತವಾಗಿಲ್ಲ, ಮುಂದಿನ ವಾರ ಹಾಗೆ ಪ್ರಸ್ತುತ ಕೂಡ ಯಾವಾಗೆಲ್ಲ ಸಮಯ ಸಿಗುತ್ತೋ, ಯಾವಾಗೆಲ್ಲ ಬಿಡುವಿರುತ್ತೋ, ಎಲ್ಲ ಸಮಯದಲ್ಲೂ ಕೂಡ ದರ್ಶನ್ ಅವರ ಅಭಿಮಾನಿಗಳು ಕ್ರಾಂತಿ ಚಿತ್ರದ ಪ್ರಮೋಷನ್ ಅನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ತಮ್ಮ ವಾಹನಗಳಲ್ಲೆಲ್ಲ ಕ್ರಾಂತಿ ಚಿತ್ರದ ಪೋಸ್ಟರ್ ಆಗಿ ಸ್ಟಿಕ್ಕರ್ ಅನ್ನು ದರ್ಶನ್ ಅವರ ಅಭಿಮಾನಿಗಳು ಅಂಟಿಸಿಕೊಂಡಿದ್ದಾರೆ. ಇದು ದರ್ಶನ್ ಅವರ ಅಭಿಮಾನಿಗಳ ವರ್ಷನ್. ಆದರೆ ದರ್ಶನ್ ಅವರ ವರ್ಷನ್ ಮತ್ತೊಂದಿದೆ, ಅದೇನಪ್ಪ ಅಂತ ಹೇಳಿದ್ರೆ ಇದೀಗ ದರ್ಶನ್ ಅವರು ಕ್ರಾಂತಿ ಚಿತ್ರದ ಡಬ್ಬಿಂಗ್ ಅನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ದರ್ಶನ್ ಅವರು ಕ್ರಾಂತಿ ಚಿತ್ರದ ಡಬ್ಬಿಂಗ್ ಅನ್ನು ಮಾಡುವಂತಹ ಒಂದಿಷ್ಟು ಫೋಟೋಗಳು ಹರಿದಾಡ್ತಾ ಇದೆ. ಈಗಾಗಲೇ ಹರಿದಾಡಿರುವಂತಹ ಫೋಟೋ ಒಂದರ ಬಗ್ಗೆ ಹೇಳೋದಾದರೆ, ದರ್ಶನ್ ಅವರು ಇತ್ತೀಚೆಗೆ ಪೋಲೆಂಡಿಗೆ ಹೋಗಿದ್ರು, ಅಲ್ಲಿ ಒಂದಿಷ್ಟು ದೃಶ್ಯಾವಳಿಗಳ ಚಿತ್ರೀಕರಣವನ್ನು ಮಾಡಲಾಯಿತು. ಈ ಪೈಕಿ ಅಲ್ಲಿನ ಮಾಧ್ಯಮಗಳಲ್ಲಿ ದರ್ಶನ್ ಅವರು ಒಂದು ಇಂಟರ್ವ್ಯೂ ಸಂದರ್ಶನವನ್ನು ನೀಡುವಂತಹ ಒಂದು ದೃಶ್ಯ ಕೂಡ ಇತ್ತು. ಈ ದೃಶ್ಯದಲ್ಲಿ ದರ್ಶನ್ ಅವರು ಸೂಟು ಬೂಟು ತೊಟ್ಟು ಸಕ್ಕ ಸ್ಟೈಲಿಶ್ ಆಗಿ ಕಾಣಿಸಿಕೊಂಡಿದ್ರು. ಇದೀಗ ಇದೇ ದೃಶ್ಯಕ್ಕೆ ದರ್ಶನ್ ಅವರು ಡಬ್ಬಿಂಗ್ ಅನ್ನು ಮಾಡಿದ್ದಾರೆ. ಇನ್ನು ದರ್ಶನ್ ಅವರು ಈ ಚಿತ್ರಕ್ಕೆ ಎಷ್ಟು ದಿನ ಡಬ್ಬಿಂಗ್ ಮಾಡ್ತಾರೆ, ಯಾರೆಲ್ಲ ಈಗಾಗಲೇ ಡಬ್ಬಿಂಗ್ ಅನ್ನು ಮುಗಿಸಿದ್ದಾರೆ, ಹಾಗೆ ಇನ್ನು ಮುಂದೆ ಯಾರೆಲ್ಲ ಡಬ್ಬಿಂಗ್ ಮಾಡ್ತಾರೆ ಅಂತ ಹೇಳಿದ್ರೆ ಉತ್ತರ ನಮ್ಮಲ್ಲಿಲ್ಲ. ಸಾಮಾಜಿಕ ಜಾಲತಾಣಗಳಲ್ಲಿ ಕೇವಲ ಇದೊಂದು ಫೋಟೋವಷ್ಟೇ ಹರಿದಾಡ್ತಾ ಇದೆ, ಹಾಗೆ ಸಕ್ಕ ಸದ್ದು ಮಾಡ್ತಾ ಇದೆ. ತುಂಬಾ ರಾಯಲ್ ಆಗಿ ಡಿ ಬಾಸ್ ಅವರು ಈ ಚಿತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಎನ್ನುವುದು ಈ ಡಬ್ಬಿಂಗ್ನಿಂದ ತಿಳಿಯುತ್ತೆ. ಯಾಕಂತೇಳಿದ್ರೆ ದರ್ಶನ್ ಅವರ ಪೋಲೆಂಡ್ನ ದೃಶ್ಯ ಇದೀಗ ವೈರಲ್ ಆಗಿದೆ. ಈಗಾಗಲೇ ನೀವೀಗ ಪರದೆ ಮೇಲೆ ನೋಡ್ತಾ ಇದ್ದೀರಾ, ಈ ಫೋಟೋವನ್ನೇ ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ಮಟ್ಟಕ್ಕೆ ಈ ಸಿನಿಮಾ ಅಬ್ಬರಿಸ್ಬೋದು ಅಂತ. ಇನ್ನು ಈ ಸಿನಿಮಾ ಒಂದು ಮಾಹಿತಿಯ ಪ್ರಕಾರ ನವೆಂಬರ್ ತಿಂಗಳಲ್ಲಿ ತೆರೆಗೆ ಅಪ್ಪಳಿಸುತ್ತೆ. ಆದರೆ ಯಾವಾಗ ಯಾವ ದಿನಾಂಕದಂದು ಅಂತ ಕೇಳಿದರೆ ಉತ್ತರ ನಮ್ಮಲ್ಲಿಲ್ಲ. ಯಾವುದಕ್ಕೂ ಚಿತ್ರತಂಡ ನಿಖರವಾದಂತಹ ಉತ್ತರವನ್ನು ನೀಡ್ತಾ ಇಲ್ಲ. ಒಟ್ಟಾರೆಯಾಗಿ ನವೆಂಬರ್ ತಿಂಗಳಲ್ಲಿ ಈ ಸಿನಿಮಾ ತೆರೆಗೆ ಅಪ್ಪಳಿಸುತ್ತೆ ಅಂತ ಒಂದು ಸಣ್ಣ ಮಾಹಿತಿಯಷ್ಟೇ. ಅದೇನೇ ಇರಲಿ, ಆದಷ್ಟು ಬೇಗ ಈ ಸಿನಿಮಾ ತೆರೆಗೆ ಅಪ್ಪಳಿಸಲಿ, ಎಲ್ಲ ದಾಖಲೆಗಳನ್ನು ಧೂಳಿಪಾಠ ಮಾಡಲಿ ಅನ್ನೋದೇ ನಮ್ಮ ಆಶಯ. ನಮಸ್ಕಾರ. ಕೇವಲ ಇದು ಭಾನುವಾರಕ್ಕಷ್ಟೇ ಸೀಮಿತವಾಗಿಲ್ಲ, ಎಲ್ಲಾ ಸಮಯದಲ್ಲೂ ಕೂಡ ದರ್ಶನ್ ಅವರ ಅಭಿಮಾನಿಗಳು ಕ್ರಾಂತಿ ಚಿತ್ರದ ಪ್ರಮೋಷನ್ ಅನ್ನ ಮಾಡಿದ್ದಾರೆ. ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ದರ್ಶನ್ ಅವರು ಕ್ರಾಂತಿ ಚಿತ್ರದ ಡಬ್ಬಿಂಗ್ ಅನ್ನ ಮಾಡುವಂತಹ ಒಂದಿಷ್ಟು ಫೋಟೋಗಳು ಹರಿದಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ದರ್ಶನ್ ಅವರ ಪೋಲೆಂಡ್ ದೃಶ್ಯ ಇದೀಗ ವೈರಲ್. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.